ಕಾಂಗ್ರೆಸ್ ಪಕ್ಷದವರು ಉದ್ದೇಶಪೂರ್ವಕವಾಗಿ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಉಚಿತವಾಗಿ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚುವರಿ ಕೊಡೋದಕ್ಕೆ ಕೇಂದ್ರ ಏನು ಒಪ್ಪಿರಲಿಲ್ಲ, ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಎಲ್ಲಾದರೂ ಖರೀದಿ ಮಾಡಿ ಮತ್ತೊಂದು ಮಾಡಿ ಅವರು 10 ಕೆಜಿ ಕೊಡಬೇಕು ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸಲೇಬೇಕು. ಯಾವುದೇ ಕಾರಣಕ್ಕೆ 1 ಗ್ರಾಮ್ ಕಡಿಮೆ ಆದರೂ ಸಹ ಜನ ಒಪ್ಪೋದಿಲ್ಲ. ಆದ್ದರಿಂದ ಅವರೇನು ಕೊಟ್ಟಿದ್ದಾರೆ ಭರವಸೆಯನ್ನು ಈಡೇರಿಸಬೇಕು ಅನ್ನೋ ಒತ್ತಾಯ ಮಾಡ್ತೇನೆ. ಅನಗತ್ಯವಾಗಿ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದು ಸರಿಯಲ್ಲ. ಯಾವುದೇ ಸಂದರ್ಭದಲ್ಲೂ ಸಹ ಮೋದಿಯವರು ನಾವು ಹೆಚ್ಚುವರಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿರಲಿಲ್ಲ. ಈಗ ಕೊಡ್ತಾಯಿರೋ 5 ಕೆಜಿ ಉಚಿತವಾಗಿ ಕೊಡ್ತಿರೋದು ಮೋದಿಯವರು ಕೊಡ್ತಾ ಇರೋದು. ಸೊ ಅದರಿಂದ ಈಗಲಾದ್ರೂ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಗೊಂದಲ ಮಾಡಿದ್ದೇನೆ. ಅಕ್ಕಿಯನ್ನು ಎಲ್ಲರೂ ತರಲಿ, ಒಟ್ಟಿನಲ್ಲಿ ಅವರು ಭರವಸೆ ಕೊಟ್ಟಿದ್ದು 10 ಕೆಜಿ ಅಕ್ಕಿಯನ್ನು ಕೊಡಲೇಬೇಕು. ಆ ಒತ್ತಾಯವನ್ನು ನಾನು ಮಾಡ್ತೇನೆ, ಅದು ಅವ್ರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಧನ್ಯವಾದ. ಸರ್, ವಿಪಕ್ಷದ ನಾಯಕನ ಸ್ಥಾನ ಇನ್ನೂ ಆಯ್ಕೆ ಮಾಡಿಲ್ಲ ಅಂತ ಇದರಲ್ಲಿ ನಮ್ಮ ಅಧಿವೇಶನ ಮುಗಿಯೋದ್ರೊಳಗಾಗಿ ಪ್ರಾರಂಭ ಆಗೋದ್ರೊಳಗಾಗಿ ಮಾಡ್ತಾರೆ. ಅದೇನು ವಿಶೇಷ ಅದೇ.